ಎರಡು ಕ್ಷೇತ್ರಗಳಲ್ಲಿ ತಾರಕಕ್ಕೆ ಏರ್ತಾ ಇದೆ ಪ್ರಚಾರದ ಕಣ. ಇನ್ನು ಪ್ರಚಾರದ ಬರಾಟೆ ಒಂದು ಕಡೆ ಆದರೆ ಪರಸ್ಪರ ನಾಯಕರ ವಾಗ್ದಾಳಿ ಕೂಡ ಜೋರಾಗಿದೆ. ಇನ್ನು ದಳಪತಿಗಳ ವಿರುದ್ಧ ಜಮೀರ್ ವೈಯಕ್ತಿಕವಾಗಿ ನಿಂದನೆ ಮಾಡುವಂತ ಪ್ರಯತ್ನ ಕೂಡ ನಡೆಯಿತು. ಇನ್ನು ಜಮೀರ್ ನಡೆಗೆ ಕೇವಲ ಜೆಡಿಎಸ್ ನಲ್ಲಿ ಮಾತ್ರ ಅಲ್ಲ ಸ್ವತಃ ಕಾಂಗ್ರೆಸ್ ನಲ್ಲೂ ಕೂಡ ಸ್ವಪಕ್ಷೀಯ ನಾಯಕರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ ಗೆ ಇದೀಗ ತೀವ್ರ ಮುಜುಗರ ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಚುನಾವಣಾ ಕಣ ರಂಗೇರ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಹಾಗೇನೆ ಕುಮಾರಸ್ವಾಮಿ ನಡುವೆ ಮಾತಿನ ಸಮರವೇ ಶುರುವಾಗಿದೆ. ಅಷ್ಟಕ್ಕೂ ಏನು ಹೇಳಿದ್ರು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೂಡ ಕೇಳಿದ್ದಾರೆ. ಏನು ಹೇಳಿದ್ದಾರೆ ಬರೀ ನೋಡಿ. ಡೆವಲಪ್ಮೆಂಟ್ ಬಿಜೆಪಿ ಅವರು ನಾವು ಇಂಥ ಕೆಲಸ ಮಾಡಿದ್ರೆ ಬಗ್ಗೆ ತೊಂದರ ಬರೇ ಜಾತಿ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಜಾತಿ ಬೈ ಮಿಸ್ಟೇಕ್ ಆಗಿರ್ಬೋದು, ಬೇಕಂತ ಮಾಡಿಲ್ಲ ನಾನು. ಆ ರೆಕಾರ್ಡ್ ತುಸಿ ನಾನು ನೋಡಿ ಹೇಳ್ತೀನಿ, ನಾನು ಬೈ ಮಿಸ್ಟೇಕ್ ಏನೋ ಬಂದಿರ್ಬೋದು, ಅದು ಪದ ನಾನು ಉಪಯೋಗಿಸ್ಕೊಂಡಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅದು ಉಪಯೋಗಿಸ್ಬಾರ್ದು, ಅದು ರಾಜಕಾರಣಿ, ಆ ಪದ ಉಪಯೋಗಿಸ್ಬಾರ್ದು. ನಾನು ಯಾವುದೋ ಇದರಲ್ಲಿ ಹೇಳಿರ್ಬೋದು, ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾರೆ ನಂಗೆ ಗೊತ್ತಾಗ್ತದೆ. ಹಂಗೆ ನಾನು ಹೇಳಿದರೆ ನಾನು ಕ್ಷಮೆ ಕೇಳ್ತೀನಿ, ಅದು ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್, ಕೆಲವೊಮ್ಮೆ ಎಲುಬಿಲ್ಲದ ನಾಲಿಗೆ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅದು ಎಷ್ಟು ಮಟ್ಟಿಗೆ ಲಾಭ ತಂದುಕೊಡುತ್ತೋ ಗೊತ್ತಿಲ್ಲ, ಬಟ್ ಕೆಲವೊಮ್ಮೆ ಸ್ವತಃ ಅವರಿಗೆ ಅಥವಾ ಅವರ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಬಹುಶಃ ಜಮೀರ್ ಅಹಮದ್ ಅವರ ಹೇಳಿಕೆ ಈಗ ಪಕ್ಷಕ್ಕೂ ಕೂಡ ಒಂದು ರೀತಿ ಮುಜುಗರ, ಮತ್ತು ಜೊತೆಗೆ ಒಂದಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಶಿವಪ್ರಸಾದ್, ಖಂಡಿತವಾಗಿ ಸೋಮಣ್ಣ, ರಾಜ್ಯದ ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಶತಾಯಗತಾಯ ಗೆಲ್ಲಬೇಕು ಎಂಬತಕ್ಕಂತ ನಿಟ್ಟಿನಲ್ಲಿ ಸಾಕಷ್ಟು ಕ್ಯಾಂಪೇನ್ ಅನ್ನ ಮಾಡ್ತಾ ಇದೆ. ಕಸರತ್ತನ್ನು ಕೂಡ ಈ ಎರಡು ಕ್ಷೇತ್ರಗಳಲ್ಲಿ ರಾಜ್ಯದ ಹಲವು ಕಾಂಗ್ರೆಸ್ ನಾಯಕರು ಕೂಡ ಈವರೆಗೂ ಕೂಡ ಬೀಡು ಬಿಟ್ಟು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತಕ್ಕಂತ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ. ಆ ಒಂದು ಭಾಗವಾಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಹಿತ ಜಮೀರ್ ಅಹಮದ್ ಖಾನ್ ಅವರು ಕೂಡ ಉಪಚುನಾವಣೆಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಪ್ರಚಾರ ವೈಖರಿಯ ಮೂಲಕ ಮತದಾರರನ್ನು ಸೆಳೀತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸದ್ಯ ಈ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪ್ರಮುಖವಾಗಿ ಒಂದು ಸಮುದಾಯದ ಮತ ಸೆಳೆಯೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಜೆ ಡಿ ಎಸ್ ಏನೋ ಆತಂಕ ಉಂಟಾಗಿದೆ, ಜೆ ಡಿ ಎಸ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಡೋದಿರ್ಬೋದು ಅಥವಾ ವೈಯಕ್ತಿಕವಾಗಿ ಜಮೀರ್ ಅಹಮದ್ ಖಾನ್ ಮತ್ತು ದಳಪತಿಗಳ ವಿರುದ್ಧ ಏನು ವಾಗ್ದಾಳಿ ನಡೀತಾ ಇದೆ ವೈಯಕ್ತಿಕ ವಿಚಾರ ಕುರಿತಂತೆ. ಸದ್ಯ ಅದಕ್ಕೆ ಮುಂದುವರಿದ ಭಾಗವಾಗಿ ಈಗ ಭಾರತೀಯ ಜನತಾ ಪಕ್ಷದ ನಾಯಕರ ಕಾರ್ಯವೈಖರಿಯನ್ನು ಕುರಿತು ಅದು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ಮತಬೇಟೆಗಾಗಿ ಯಾವ ರೀತಿ ಪ್ರಚೋದನೆ ಮಾಡ್ತಾರೆ ಎಂಬತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಖುದ್ದು ಅವರ ಭಾಷಣದ ಭರಾಟೆಯಲ್ಲಿ ಒಂದು ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಇದು ಸಹಜವಾಗಿ ಮತದಾರರನ್ನು ಮನ ಗೆಲ್ಲಬೇಕು, ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಮುಜುಗರ ಒಂದು ಕಡೆ, ಆದರೆ ತೀವ್ರ ತರಹದ ಹಿನ್ನಡೆ ಕೂಡ ಆಗಿದೆ. ಈ ಕುರಿತಂತೆ ಖುದ್ದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಜೆ ಡಿ ಎಸ್ ನಾಯಕರ ಪ್ರತ್ಯಾರೋಪ ಆರೋಪಗಳು ಏನೇ ಇರ್ಬೋದು, ಖುದ್ದು ಕಾಂಗ್ರೆಸ್ನ ನಾಯಕರ ಕೂಡ ಜಮೀರ್ ಅಹಮದ್ ಖಾನ್ ಅವರ ಮಾತಿಗೆ ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಖುದ್ದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ನಾಯಕರ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ರೀತಿಯ ಪ್ರಚೋದನಕಾರಿ ಹೇಳಿಕೆಗಳು, ಅವಾಚ್ಯ ಶಬ್ದಗಳು ಚುನಾವಣಾ ಕಣದಲ್ಲಿ ಪ್ರಸ್ತಾಪ ಮಾಡಿದ್ದೇ ಆದರೆ ಪಕ್ಷಕ್ಕೆ ಮತಗಳು ಹೇಗೆ ಬರುತ್ತೆ, ಅಲ್ಲಿನ ಆ ಕ್ಷೇತ್ರಗಳ ಮತದಾರರಿಗೆ ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗಳನ್ನು ಹಿಂಪಡಿಬೇಕು, ಖುದ್ದು ಕ್ಷಮೆಯಾಚಿಸಬೇಕು ಎಂಬತಕ್ಕಂಥ ಆಗ್ರಹವನ್ನು ಸ್ಥಳೀಯ ನಾಯಕರುಗಳು ಹಿರಿಯ ನಾಯಕರುಗಳ ಮೂಲಕ ಜಮೀರ್ ಅಹಮದ್ ಖಾನ್ ಅವರಿಗೆ ತಾವು ಬುದ್ಧಿ ಮಾತನ್ನು ಹೇಳಬೇಕು ಎಂಬತಕ್ಕಂಥ ಆಗ್ರಹವನ್ನು ಮಾಡಿದರು. ಸದ್ಯದ ಬೆಳವಣಿಗೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ ಕೂಡ ಹೌದು. ಹಾಗಾಗಿ ಸದ್ಯ ಈ ಮತ ಗಳಿಸಬೇಕು ಎಂಬತಕ್ಕಂಥ ಭರಾಟೆನಲ್ಲಿ ಈ ರೀತಿಯ ತೀವ್ರ ವೈಯಕ್ತಿಕವಾದಂಥ ವಾಗ್ದಾಳಿಗಳು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡೋದು ಎಷ್ಟು ಸಮಂಜಸ, ರಾಜ್ಯ ರಾಜಕಾರಣದ ಮೌಲ್ಯ ಎತ್ತ ಹೋಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ಏನು ಮೌಲ್ಯಯುತವಾದಂಥ ರಾಜಕಾರಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವೈಫಲ್ಯ ವಿಚಾರಗಳನ್ನು ಮುಂದಿಟ್ಕೊಂಡು ಮತ ಯಾಚಿಸ್ತಾ ಇತ್ತು. ಸದ್ಯ ಈ ವಿಚಾರಕ್ಕೆ ಜಮೀರ್ ಅಹಮದ್ ಖಾನ್ ಎಲ್ಲೋ ಒಂದು ಕಡೆ ಹಿನ್ನಡೆ ಆದ್ರೆ ಎಂಬತಕ್ಕಂಥ ಪ್ರಶ್ನೆಗಳು ಕೂಡ ಈ ಸಿಂದಗಿ ಹಾಗೂ ಆನಗಲ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೋ ಮೌಲ್ಯಯುತವಾದಂಥ ಅಥವಾ ವಿಷಯಾಧಾರಿತವಾದಂಥ ಕ್ಯಾಂಪೇನ್ ಮಾಡ್ತಾ ಇದ್ದೋ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ವೈಯಕ್ತಿಕ ವಿಚಾರವನ್ನು ಪ್ರಸ್ತಾಪ ಮಾಡೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿ ಮತ ಯಾಚಿಸ್ತಾ ಇದ್ದಾರೆ. ಇದರಿಂದ ಯಾವ ರೀತಿ ಮತಗಳು ಬರಲಿಕ್ಕೆ ಸಾಧ್ಯ,
ನಾವು ಮತದಾರರ ಮನವನ್ನ ಯಾವ ರೀತಿ ಗೆಲ್ಲೋದು ಅಂತಕ್ಕಂತ ಪ್ರಶ್ನೆ ಒಂದ್ ಕಡೆ ಆದ್ರೆ ಈ ರೀತಿಯ ಶಬ್ದ ಬಳಕೆಯಿಂದ ಸಹಜವಾಗಿಯೇ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಮುಜುಗರ ಆಗುತ್ತೆ, ನಾವು ಮತದಾರರಿಗೆ ಸ್ಥಳೀಯವಾಗಿ ಮುಖ ತೋರಿಸ್ಲಿಕ್ಕೆ ಆಗಲ್ಲ ಎಂತಕ್ಕಂತ ಮಾತನ್ನ ಖುದ್ದು ಕಾಂಗ್ರೆಸ್ನ ಎರಡು ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹಿರಿಯ ನಾಯಕರ ಹತ್ರ ಅವಲತ್ಕೊಂಡಿದ್ದಾರೆ. ಈ ಕುರಿತಂತೆ ಹಿರಿಯ ನಾಯಕರುಗಳು ಕೂಡ ಜಮೀರ್ ಅಹಮದ್ ಖಾನ್ಗೆ ತಿಳುವಳಿಕೆಯನ್ನ ಬುದ್ಧಿವಾದವನ್ನ ಹೇಳಿದ್ದಾರೆ. ಚುನಾವಣೆಗಳು ಬರ್ತವೆ, ಈ ರೀತಿಯ ಮುಜುಗರ ಮಾಡಬಾರ್ದು ಎಂಬತಕ್ಕಂತ ಹೇಳಿಕೆ ಆಧಾರದ ಮೇಲೆ ಜಮೀರ್ ಅಹಮದ್ ಖಾನ್ ಕ್ಷಮೆಯಾಚಿರ್ತಕ್ಕಂಥದ್ದು. ಸೋಮಣ್ಣ, ಥ್ಯಾಂಕ್ ಯು ಶಿವಪ್ರಸಾದ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಾರ್.